ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಏನು ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಲಾಕ್ ಗೆ ಎರಡು ಸೂತ್ರವನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಇನ್ನೂ ಕೂಡ 10 ಮೇಲೆ ಇದೆ. ಹಾಗಾಗಿ ಈಗ ಅವರು ಸೋಮವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅನ್ಲಾಕ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ದಿನಸಿ ಅಂಗಡಿಗಳನ್ನು ತೆರೆಯೋದಕ್ಕೆ ಒಂದು 3 ದಿನ, ಉಳಿದ 4 ದಿನ ಬೇರೆ ಬೇರೆ ಅಂಗಡಿಗಳನ್ನು ತೆರೆಯೋದಕ್ಕೆ ಅನುಮತಿ ಕೊಡತಕ್ಕಂತ ಸಾಧ್ಯತೆ ಇದೆ. ಇಲ್ಲಿ ರಾಜ್ಯ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ಅಂತಿಮವಾಗಿ ಜಿಲ್ಲಾಡಳಿತದ ವಿವೇಚನೆಗೆ ಬಿಡುತ್ತಾರೆ. ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಇನ್ನೇನಾದರೂ ಬಿಗಿ ಬಂದೋಬಸ್ತ್ ಮಾಡ್ಕೋಬೇಕು ಅಂದರೆ ಅದನ್ನು ನೀವು ಮಾಡ್ಕೊಳ್ಳೋದಕ್ಕೆ ಸ್ವತಂತ್ರರು ಅಂತ. ಹಾಗಾಗಿ ಈಗ ಆ ಜಿಲ್ಲೆಯವರು ಏನು ಮಾಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯವರು ಎರಡು ರೀತಿಯಲ್ಲಿ ಅವರು ಸೂತ್ರವನ್ನು ಅಳವಡಿಸ್ಕೋತಾ ಇದ್ದಾರೆ. ಮೊದಲ 2-3 ದಿನ ದಿನಸಿ ಅಂಗಡಿಗಳನ್ನ ತೆರೆಯೋದು, ಆಮೇಲೆ 4 ದಿನ ಇತರೆ ಅಂಗಡಿಗಳನ್ನು ತೆರೆಯೋದು, ಅಗತ್ಯ ವಸ್ತುಗಳ ಜೊತೆ ಇತರೆ ಅಂಗಡಿಗಳ ಓಪನ್ಗೆ ಕೂಡ ಈಗ ಅವರು ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಇವಾಗ ಜಿಲ್ಲಾಡಳಿತ ಯಾವ ಥರ ಪ್ಲಾನ್ ಮಾಡಿಕೊಂಡಿದೆ, ಕರೋನಾ ನಿಯಂತ್ರಣಕ್ಕೆ ತರಲು ಬೇಕು, ಜನರನ್ನ ಅನ್ಲಾಕ್ರು ಕೂಡ ಮಾಡಬೇಕು, ಏನ್ ಪ್ಲಾನ್ ಹಾಗಾದ್ರೆ? ಅರವಿಂದ, ನಾಳೆಯಿಂದ ಒಂದು ಹಂತದಲ್ಲಿ ಓಪನ್ ಮಾಡಬೇಕು, ಇಡೀ ಜಿಲ್ಲೆಯನ್ನ ಸಡಿಲಿಕೆ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಒಂದು ದಿನ ಬಿಟ್ಟು ಒಂದು ದಿನ ಅಂಗಡಿಗಳನ್ನ ಓಪನ್ ಮಾಡಬೇಕು, ಅಂದ್ರೆ ಈ ಸದ್ಯ ಈಗ ಅಗತ್ಯ ವಸ್ತುಗಳ ಅಂಗಡಿಗಳು ಓಪನ್ ಆಗಿರುವಂತದ್ದು ಮಾತ್ರ. ಹಾಗಾಗಿ ಅಗತ್ಯ ವಸ್ತುಗಳ ಅಂಗಡಿಗಳನ್ನ ಒಂದು ದಿನ ಓಪನ್ ಮಾಡಿ, ಇನ್ನು ಉಳಿದ ಅಂಗಡಿಗಳನ್ನ ಇನ್ನೊಂದು ದಿನ ಓಪನ್ ಮಾಡಿ ಅಗತ್ಯ ವಸ್ತುಗಳ ಅಂಗಡಿಯನ್ನ ಆ ದಿನ ಬಂದ್ ಮಾಡುವಂತದ್ದು. ಅಂದ್ರೆ ಎಲ್ರು ಒಂದೇ ದಿನ ಹೊರಗೆ ಬರಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾದಂತ ಪ್ಲಾನ್ ಅನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಇದರ ಬಗ್ಗೆ ಸಿಎಂ ಹತ್ರನು ಜಿಲ್ಲಾಡಳಿತ ಈಗಾಗಲೇ ವಿನಂತಿಯನ್ನ ಮಾಡ್ಕೊಂಡಿದೆ. ಹಾಗಾಗಿ ನಾಳೆಯಿಂದ ಇದು ಸೋಮವಾರದಿಂದ ಇದು ಮತ್ತೆ ಇಂಪ್ಲಿಮೆಂಟ್ ಆಗುವಂತ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾದಂತ ಮಾರ್ಗಸೂಚಿ ಸರ್ ರೆಡಿ ಆಗ್ತಾ ಇರುವಂತದ್ದು. ಅರವಿಂದ್, ಇನ್ನೂ 10% ಆಸುಪಾಸಿನಲ್ಲೇ ಇದೆ ಪಾಸಿಟಿವಿಟಿ ರೇಟ್ ಸುಪಾಲ್, ಹಾಗಾಗಿ ಇನ್ನಷ್ಟು ಏನಾದರೂ ಕಠಿಣ ನಿರ್ಧಾರಗಳನ್ನ ಜಾರಿಗೆ ತರಬಹುದು ಅಂಗಡಿಗಳನ್ನ ತೆರೆಯೋದ್ರ ಜೊತೆಗೆ? ಅರವಿಂದ್, ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ಲಿಕ್ಕೆ ಇಲ್ಲಿ ಪ್ರಮುಖ ಕಾರಣ ಆಗಿರುವಂತದ್ದು ದಿನದಿಂದ ದಿನಕ್ಕೆ ಹೆಚ್ಚಿನ ಟೆಸ್ಟ್ ಗಳಾಗ್ತಾ ಇದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 11,000 ಟೆಸ್ಟ್ ಆಗಿದೆ, ಅದರಲ್ಲಿ ಬಂದಿರುವಂತದ್ದು ಕೇವಲ 1,000 ಪಾಸಿಟಿವ್ ಪ್ರಕರಣ. ಹಾಗಾಗಿ ಇದ್ರ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳವರೆಗೂ ಕೇವಲ 3,000-4,000 ಮಾತ್ರ ಪ್ರತಿದಿನಕ್ಕೆ ಟೆಸ್ಟಿಂಗ್ ಗಳಾಗ್ತಾ ಇತ್ತು. ಈಗ ಟೆಸ್ಟಿಂಗ್ ಪ್ರಕ್ರಿಯೆ ಹೆಚ್ಚಾಗಿದೆ, ಆ ಕಾರಣಕ್ಕಾಗಿ ಪಾಸಿಟಿವಿಟಿ ರೇಟ್ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರೋದು. ಆದ್ರೆ ಆತಂಕ ಇರುವಂತದ್ದು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೊನ್ನೆ 10 ಆದ್ರೆ ಬಳಿಕ 11, ನಿನ್ನೆ 15, ಈ ರೀತಿಯಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆನೇ ಜಿಲ್ಲಾಡಳಿತಕ್ಕೆ ಆತಂಕ ಇರುವಂತದ್ದು. ಪಾಸಿಟಿವಿಟಿ ರೇಟ್ ಒಂದು ಹಂತದಲ್ಲಿ ಕಳೆದ ವಾರಕ್ಕೆ ಗಮನಿಸಿದ್ರೆ 18 ಪಾಸಿಟಿವ್ ರೇಟ್ ಇತ್ತು, ಆದ್ರೆ ಈಗ ಇರುವಂತದ್ದು 10. ಹಾಗಾಗಿ ಅದೊಂದು ದೊಡ್ಡ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನ ಜಿಲ್ಲಾಡಳಿತ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದಿದೆ. ಆ ಹಿನ್ನೆಲೆಯಲ್ಲಿ ರಿಲ್ಯಾಕ್ಸೇಷನ್ಗೆ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಅರವಿಂದ್, ಓಕೆ ಸುಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.